ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕುಲದೇವತೆ ಆದಂಥ ವಿಘ್ನೇಶ್ವರನ ಒಂದು ಹಬ್ಬದ ಒಂದು ಮೆರವಣಿಗೆಯನ್ನು ನಮ್ಮ ವೆಂಕಟೇಶ್ವರದಲ್ಲಿ ಈ ಕಡೆ ರಾಮಕೃಷ್ಣ ಹೆಗಡೆ ನಗರಿಂದ ದೊಡ್ಡಿ ತನಕ ದೊಡ್ಡ ಬೃಹತ್ ಮಟ್ಟದಲ್ಲಿ ಒಂದು ಮೆರವಣಿಗೆಯನ್ನು ಏರ್ಪಾಡು ಮಾಡಿದ್ದಾರೆ. ಇದು ಸುಮಾರು 40 ವರ್ಷಗಳಿಂದ ಈ ಒಂದು ಮೆರವಣಿಗೆ ನಡೀತಾ ಇದೆ. ಇದು ಒಂದು ಸಾಂಕೇತಿಕ ಹಾಗೂ ಸಾಂಭ್ರಮಿಕ ಒಂದು ಮೆರವಣಿಗೆಯಾಗಿರುತ್ತದೆ. ಈ ಒಂದು ಪ್ರದೇಶದಲ್ಲಿ ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಎಲ್ಲ ಅನ್ನ ತಮ್ಮಂದರಾಗಿ ಪ್ರೀತಿಯಿಂದ ಶಾಂತಿಯುತವಾಗಿ ಬಹಳ ಒಗ್ಗಟ್ಟಾಗಿ ಇಲ್ಲಿ ಬದುಕ್ತಿದ್ದಾರೆ. ಈ ಒಂದು ಮೆರವಣಿಗೆಯ ಕಾರಣ ಏನಂದರೆ, ಜನರ ಎಲ್ಲ ವಿಘ್ನೆಗಳನ್ನು ದೂರ ಮಾಡಿಸುವ ಒಂದು ದೇವರಾಗಿ ವಿಘ್ನೇಶ್ವರ ಇರ್ತಾನೆ. ಇಡೀ ಈ ಒಂದು ಪ್ರದೇಶದಲ್ಲಿ ನಮ್ಮ ವೆಂಕಟೇಶ್ವರದ ಗಣೇಶನೇ ತುಂಬ ದೊಡ್ಡದಾಗಿರುತ್ತೆ. ಅದಕ್ಕೆ ಬಿಗ್ ಬಾಸ್ ಎಂದು ಕೂಡ ಕರಿತೀವಿ. ಇಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ವೆಂಕಟೇಶ್ವರ ಗ್ರಾಮಸ್ಥರ ವತಿಯಿಂದ ಈ ಒಂದು ಅದ್ಧೂರಿಯಾದ ಒಂದು ಮೆರವಣಿಗೆ, ಸ್ಟ್ಯಾಚ್ಯು ಸ್ಥಾಪನೆ ಕಾರ್ಯಕ್ರಮ, ಬಹಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಜಾತಿ ಎದುರುನೇ இங்க பாக்கறது எல்லாம் ஒண்ணாவே தான் நடத்துறாங்க. ரொம்ப நல்லா நடத்துறாங்க. ரொம்ப விசேஷம் இங்க வெங்கடேஸ்வர கணேசனா ரொம்ப விசேஷம். அந்த ஊர் திருவிழா நான் ஒரு 20 வருஷமா பார்த்தேன். 20 வருஷமா பார்த்தேன். எந்த ஒரு பிரச்சனை இல்லாம ரொம்ப நல்லா நடக்கிறது, நல்லா நடத்துறாங்க. எப்பவுமே எந்த பிரச்சனையும் வந்தது எப்பயுமே எதுவுமே கிடையாதுங்க. எல்லா ஜாதிகளெல்லாம் சேர்ந்து எல்லாம் ஒன்னா நடத்துறாங்க. இங்க எந்த பிரச்சனை இல்லாம எல்லாமே பாதுகாப்பு, லேடிஸ்க்கு பாதுகாப்பு இருக்கு, ஜென்ட்ஸு பாதுகாப்பு இருக்கு, எல்லாமே நல்லா நடத்துறாங்க. எந்த ஒரு தொந்தரவு இல்லாம எல்லாமே நல்லா நடத்துறாங்க. ವಯಸ್ಸಾಗಿದೆ ಮಣಿಗಣ್ಣ ಅಂತ ನನ್ನ ಹೆಸರು. 27 ವರ್ಷ ಆಗಿದೆ. ನಾವು ಆಲ್ಮೋಸ್ಟ್ 16 ಇಯರ್ಸಿಂದ ಇರ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಸನಾತನ ಧರ್ಮ. ನಮ್ಮ ಧರ್ಮ ಏನಿದೆ ಅಂತ ತಿಳಿಸ್ಬೇಕಂತ ನಾವು ಇರ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಪರಿಸರ ಹೆಂಗಿದೆ ಆ ಥರ ನಾವು ಬಿಹೇವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ರಥಯಾತ್ರೆ ಮಾಡ್ತಾ ಇದ್ದೀವಿ ಈ ವರ್ಷ. ಮುಂದಿನ ವರ್ಷ ನಾವು ಬೇರೆ ಥರ ಮಾಡ್ಬೋದು. ಈ ಗಣೇಶ ಉತ್ಸವ ನಮ್ಮ ಹಿಂದೂಗಳ ಒಗ್ಗಟ್ಟನ್ನು ತಿಳಿಸುತ್ತಲ್ವ ಮೇಡಮ್? ಈ ಗಣೇಶ ಉತ್ಸವ ನಮ್ಮ ಹಿಂದೂಗಳ ಒಗ್ಗಟ್ಟನ್ನು ತಿಳಿಸುತ್ತೆ. ಈ ಗಣೇಶ ಉತ್ಸವ ಮಾಡೋದ್ರಿಂದ ನಾವು ಎಷ್ಟು ಒಗ್ಗಟ್ಟಾಗಿದ್ದೀವಿ ಅಂತ ಈ ಜಗತ್ತಿಗೆ ನಾವು ಈ ಒಂದು ಕತೆ ಹೇಳ್ದಂಗೆ ಇರುತ್ತೆ. ಈ ಸನಾತನ ಧರ್ಮವನ್ನು ನಾವು ಕಾಲಕಾಲದಿಂದ ಬಂದಿದೆ ಅಲ್ವಾ, ಹಿಂದುತ್ವವನ್ನು ನಾವು ಯಾವಾಗಲೂ ಉಳಿಸ್ಕೊಂಡು ಹೋಗ್ಬೇಕು. ಹಿಂದೂ ಅನ್ನೋದು ನಮ್ಮ ಹಿಂದೂಸ್ತಾನದ ಒಂದು ಅಂಗವಾಗಿದೆ. ಈ ಗಣೇಶ ಹಬ್ಬ ನಮ್ಗೆ ತುಂಬಾ ಗ್ರೇಟ್ ಇದು. ಈ ಏರಿಯಾದಲ್ಲಿ ಹಿಂಗೆ ಹೋಗೋದು ನಮ್ದು ತುಂಬಾ ಗ್ರೇಟ್ ಗ್ರೇಟ್. ಇವಾಗ ಬಂದ್ಬಿಟ್ಟು ನಾನೇ ನನ್ನ ಮಾತಾಡ್ತೀವಲ್ಲ, ಅದನ್ನ ನೀವು ನೋಡ್ಬೇಕು, ಇದನ್ನ ನೀವು ನೋಡ್ಬೇಕಷ್ಟೇ. ನಮಸ್ಕಾರ, ನನ್ನ ಹೆಸರು ಇಲಂಗೋವನ. ನಾವು ತಮಿಳ್ನಾಡಿಂದ ಮೂಲತಃ, ಆದರೆ ಹುಟ್ಟಿ ಬೆಳೆದಿದ್ದಲ್ಲ ಈ ಬೆಂಗಳೂರಲ್ಲೇ. ನಾವು ಏನಿಲ್ಲ ಅಂದ್ರೆ ಒಂದು, ನನಗೆ 47 ವರ್ಷ, ನಮ್ಮ ತಂದೆ ಹುಟ್ಟಿದ್ದು ಬೆಂಗಳೂರಲ್ಲೇ. ಏನೊಂದು ಒಳ್ಳೆ ವಿಶೇಷತೆ ಅಂದರೆ ಈ ಗಣೇಶ ಉತ್ಸವ ಈ ಏರಿಯಾದಲ್ಲಿ ನಡೆಯೋದಂದ್ರೆ ಯಾವ್ಯಾವ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಆದ್ರೂ ಈ ಒಂದು ಗಣೇಶ ಹಬ್ಬ ಅಂತ ಬಂದಿದ ತಕ್ಷಣ ಎಲ್ಲರೂ ಒಗ್ಗಟ್ಟಾಗ್ತೀವಿ. ಜಾತಿ ಧರ್ಮ ಗಿರ್ಮ ಏನಿಲ್ಲ, ಎಲ್ಲರೂ ನಾವೆಲ್ಲ ಒಂದೇ. ನಾವೆಲ್ಲರೂ ಒಂದೇ ಗಣೇಶ ಮಹೋತ್ಸವನ ಚೆನ್ನಾಗಿ ಮಾಡ್ಬೇಕಂತಿದ್ವಿ. ಬಹಳ ವರ್ಷಗಳ ಹಿಂದೆನೂ ಸ್ವಲ್ಪ ಮುಸ್ಲಿಂ ಸಮುದಾಯದವ್ರನ್ನ ಇಲ್ಲಿ ಒಬ್ಬಟ್ಟು ಕೂಡಿ ಚೆನ್ನಾಗಿ ಮಾಡ್ತಾ ಇದ್ರು. ಅದೇ ವಿಷಯದಲ್ಲಿ ಈಗ ಚೆನ್ನಾಗಿ ಬೆಳೆದೋಗಿದೆ.
ಏನು ಒಂದು ವಿಶೇಷ ಅಂದ್ರೆ ಎಲ್ಲರೂ ಯಾವ ಊರಲ್ಲಿ ಇದ್ರು ಯಾವ ಕೆಲಸದಲ್ಲಿ, ನಾನು ಬೇರೆ ಊರಲ್ಲಿ ಕೆಲಸದಲ್ಲಿದ್ದೆ, ಎಲ್ಲಾನು ಕ್ಯಾನ್ಸಲ್ ಮಾಡಿ ನಾನು ಬಂದಿದ್ದೀನಿ. ನಮ್ಮ ವೆಂಕಟೇಶ್ವರ ಗಣೇಶೋತ್ಸವ ಇಲ್ಲಿಂದ ಏನ್ ನಡೀತಾ ಇದೆ, ಇದರ ಮಹೋತ್ಸವ ಇಲ್ಲ. ಒಂದು ವಿಶೇಷ ಅಂತ ಏನಂದ್ರೆ ಬಹಳ ವಿಜೃಂಭಣೆ ನಡೀತಾ ಇದೆ, ಎಲ್ಲರೂ ಒಗ್ಗಟ್ಟು ಕೊಡ್ತೀವಿ. ಇಲ್ಲಿ ಧರ್ಮ ಶ್ರೇಷ್ಠ ಏನಿಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಇಲ್ಲಿ ನೋಡ್ಕೊಂಡ್ ಬಿಟ್ರೆ ನೀವೆಲ್ಲರೂ ನೋಡ್ಬೋದು, ಇವರು ಮಂಗಳೂರಿಂದ ಬಂದವರು, ಇವರು ಇಲ್ಲಿನ ಹುಟ್ಟಿ ಬೆಳೆದವರು ಆದ್ರೂ ತಮಿಳ್ನಾಡಿಂದ ಬಂದವರು, ಈ ಅಪ್ಪು ಗುಪ್ಪು ಎಲ್ಲ ನೋಡ್ಕೊಂಡ್ರೆ ಒಂದೋ ಒಬ್ಬೊಬ್ಬರದು. ಆದ್ರೂ ಈ ಮಹೋತ್ಸವಕ್ಕೆ ಒಂದು ಮಹತ್ವ ಅಂದ್ರೆ ಅದೇ, ಎಲ್ಲೇ ಹುಟ್ಟಿರು ಏನೇ ಆಗಿದ್ರು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳ್ಕೊಂಡು ನಾವು ಮಾಡೋ ಒಂದು ಆ ಒಂದು ಭಾವನೆಯನ್ನ ಚೆನ್ನಾಗಿ ಉಳಿಸ್ಕೊಳ್ಳಿ ಅಷ್ಟೇ ನಾವೇನು. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಬೆಂಗಳೂರು ಗಣೇಶ ಸಮಿತಿ ಕಡೆಯಿಂದ ಮಾತಾಡ್ತಾ ಇರೋದು. ಸೊ ಪ್ರತಿ ವರ್ಷ ನಾವು ಗಣೇಶ ಹಬ್ಬ ನಮ್ಮ ಒಟ್ಟು ಎಲ್ಲ ಏರಿಯಾದಿಂದ ಬಂದು ನಮ್ಮ ಅಣ್ಣ ತಂದಿರೋ ಎಲ್ಲ ಬಂದು ಈ ಹಬ್ಬನ ಒಂಥರ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಹಿರಿಯರ್ನಾದರು, ಹೇಗೆ ಕಾಲನೆ, ಬಿಲನಾ ಗಾರ್ಡನ್, ಬಾಗ್ಲೂರು ಲೇಔಟು, ಸುತ್ತಮುತ್ತಲು ಏರಿಯಾದೆಲ್ಲದರಿಂದ ಕಲಿತಂದ್ರದಿಂದ ಒಂಥರ ಬೆಂಗಳೂರಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ತಮಿಳವರು ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಿಂದ ತಮಿಳವರು ಇದ್ದಾರೆ ಪ್ರಿಕೇಶನ್ ಕಾನ್ಸಿಯಿಂದ. ಸೊ ನಾವು ಈ ಹಬ್ಬನ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಾವು ಎಲ್ಲರೂ ಬಂದು ಪ್ರತಿ ವರ್ಷ ಇಲ್ಲಿ ಬಂದು ಈ ಗಣೇಶ ಹಬ್ಬನ ನೋಡ್ತಾರೆ. ಯಾವ ಊರಿಗೆ ಹೋಗಿದ್ರು ಇಲ್ಲಿ ಬಂದು ನೋಡ್ತಾರೆ. ಸುಮಾರು 3 ಲಕ್ಷದಿಂದ 5 ಲಕ್ಷ ಜನ ಬಂದು ನೋಡ್ತಾರೆ. ಮುರಳಿ ಅಂತ ಸ್ಪೆಷಲ್ ಬರ್ತಾರೆ. ಹ್ಯಾಪಿ ಗಣಪತಿ ಫೆಸ್ಟಿವಲ್ಲು. ನಾವೆಲ್ಲ ಇಲ್ಲೇ ಹೋದ್ರು ಒಂದು ಒಂದೇ ಸರ್ತೀವಿ ವರ್ಷಗೊಂದಲ್ಲಿ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಷ್ಟೇ. ಸೂಪರ್. ಜಸ್ರಾಜ್ ಪಟೇಲ್, ನಮ್ಮ ಪುಲಿಕೇಶನ್ ನಗರ. ನಮ್ಮ ಗಣೇಶ ಭಾಳ 20 ವರ್ಷದ ಮಾಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಭಾಳ 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 ಚೆನ್ನಾಗಿ ಮಾಡ್ತೀನಿ. ಹಮಾರೆ ಪುಲಿಕೇಶನ್ ನಗರ ಮೇ ಗಣೇಶ ಜಿ ಕೋ ಬಹುತ್ ಬಹುತ್ ಬಧಾಯಿ ಹೋ, ಔರ್ ಬಹುತ 20 ಸಾಲ ಸೇ ಹಮೇ ಬಹುತ್ ಅಚ್ಛಾ ಕಾಮ ಕರ ರಹೇ
Yeah.
ಹೇಳ ಚಂದ್ರ ಹೇಳ ಚಂದ್ರ.